ಈ ಮೀಡಿಯಾ ಪ್ಲೇಯರು ಒಂದು ವೀಡಿಯೋಸ್ ಆಗಲಿ, ಆಡಿಯೋ ಆಗಲಿ, ಆ್ಯಪ್ಸ್ ಆಗಲಿ, ಸಾಂಗ್ಸ್ ಆಗಲಿ, ನಿಮ್ಮದು ಓನ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೋಬೋದು. ಲಿಂಕಿಂದ ಶೇರ್ ಮಾಡ್ಕೋಬೋದು. ಪ್ಲೇ ಸ್ಟೋರ್ಗೆ ಸಿಂಪಲ್ಲಾಗಿ ಮೀಡಿಯಾ ಪ್ಲೇಯರ್ ಅಂತ ಟೈಪ್ ಮಾಡಿ, ಟೈಪ್ ಮಾಡಿ ಸರ್ಚ್ ಮಾಡಿ. ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಡ್ಬೇಕು ನಿಮ್ಮ ಶೇರ್ ಮೇಲೆ. ಓಕೆನಾ? ಮತ್ತು ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಇಮೇಲಿಂದ ಮತ್ತು ಫೇಸ್ಬುಕ್ಕಿಂದ ಲಾಗಿನ್ ಮಾಡ್ಕೋಬೋದು. ಇಲ್ಲಿ ಲಾಗಿನ್ ನೀವು ಫೇಸ್ಬುಕ್ಕಿಂದ ತಗೋಬೋದು ಫ್ರೆಂಡ್ಸ್. ಹಾಗೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ನಾನು ಫಸ್ಟ್ ನೇಮ್ ಹಾಕ್ತೀನಿ. ನಿಮ್ಮ ಜಿಮೇಲ್ ಹಾಕಿ. ಪಾಸ್ವರ್ಡ್ ಹಾಕಿ. ನಿಮ್ದು ಯಾವ್ದಾನ ಸ್ಟ್ರಾಂಗ್ ಅಕ್ಸೆಪ್ಟ್ ಮಾಡಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಜಿಮೇಲ್ ಹಾಕೊಳ್ಳಿ. ಹಾಗೆ ಪಾಸ್ವರ್ಡ್ ಹಾಕಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಆಲ್ರೆಡಿ ನಾನು ಇಲ್ಲೊಂದು ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಇನ್ನೊಂದು ಇಲ್ಲಿ ಅಪ್ಲೋಡ್ ಇದೆಯಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೈಲ್ ಮ್ಯಾನೇಜರ್ಗೆ ಹೋಗುತ್ತೆ. ಇಂಟರ್ನಲ್ ಸ್ಟೋರೇಜ್ ಹೋಗಿ ನಿಮ್ಗೆ ಯಾವುದು ಫೈಲು ಅಪ್ಲೋಡ್ ಮಾಡಬೇಕೋ ಆ ಫೈಲ್ಗೆ ಚೂಸ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಸಿಂಪಲ್ಲಾಗಿ ಸೆಲ್ ಎಪಿಕ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಅಪ್ಲೋಡ್ ಆಗ್ತಿದೆ. ಅಪ್ಲೋಡಿಂಗ್ ಫ್ರೆಂಡ್ಸ್, ರಿಫ್ರೆಶ್ ಮಾಡಿ. ರಿಫ್ರೆಶ್ ಮಾಡಿದ್ಮೇಲೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಫ್ರೆಂಡ್ಸ್, ವೈಟ್ ಮಾಡಿ. ಅಪ್ಲೋಡ್ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲ್ ರೀಚಾರ್ಜ್ ಎಪಿಕ್ ಅಂತಿದ್ದೀರ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಶೇರ್ ಮಾಡಿ, ಶೇರ್ ಮಾಡಿ. ಸಿಂಪಲ್ಲಾಗಿ ವೆಬ್ಸೈಟ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿ ನಿಮ್ಮ ಕ್ರೋಮ್ಗೆ ಹೋಗಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಟ್ಯಾಬ್ ಪೇಸ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನೋಡಿ ಫ್ರೆಂಡ್ಸ್, ಸೆಲ್ ರೀಚಾರ್ಜ್ ಅಂತಿದೆ. ಎಪಿಕ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ರೀಡೇಷನ್ ತೊಗೊಂತಿದೆ. ನೋಡಿ ಫ್ರೆಂಡ್ಸ್, ಓಕೆ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಆ್ಯಪ್ ಡೌನ್ಲೋಡ್ ಆಗ್ತಾಯಿದೆ. ನೋಡಿ, ವೆಬ್ಸೈಟ್ ಕ್ರಿಯೇಟ್ ಆಗಿದೆ. ಹಾಗೆ ನಿಮ್ಮ ಆ್ಯಪ್ ಕೂಡ ಅಪ್ಲೋಡ್ ಆಗಿದೆ.